ನಮಸ್ಕಾರ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರಿಯ ಸಹೋದರಿ ಸಹೋದರ ನಮ್ಮನ್ನು ಅತಿ ಹೇರಳವಾಗಿ ಪ್ರೀತಿ ಮಾಡಿ ಪ್ರತಿದಿನ ತನ್ನ ಸುಮಧರವಾದ ಸ್ವರದಿಂದ ನಮ್ಮೊಟ್ಟಿಗೆ ಮಾತನಾಡುವಂಥ ಯೇಸು ಕ್ರಿಸ್ತರ ಕೃಪೆಯು ಸಮಾಧಾನವು ಈವತ್ತು ಈ ವಿಡಿಯೋನ ಆಯ್ಕೆ ಮಾಡಿಕೊಂಡು ವಾಕ್ಯವನ್ನು ಕೇಳಲಿಕ್ಕೆ ಬಂದಿರುವಂಥ ನಿಮ್ಮನ್ನು ದೇವರು ಆಶೀರ್ವದಿಸಲಿ ನಿಮ್ಮನ್ನು ಆತನು ದರ್ಶಿಸಿ ನಿಮ್ಮ ಕುಟುಂಬಕ್ಕೆ ಬೇಕಾದ ಕೃಪೆಯನ್ನು ಕೊಡಲಿ ಎಂದು ನಾನು ಬೇಡಿಕೊಳ್ಳುವಂಥವನಾಗಿದ್ದೇನೆ ಯಾಕೆ ಮಾತನ್ನು ಹೇಳುತ್ತಾ ಇದ್ದೇನೆ ಅಂತ ನಿಮಗೆ ಗೊತ್ತಾ ಲೋಕದ ಜನರು ಹೇಳುತ್ತಾರೆ ಅತಿಥಿ ದೇವೋಭವ ಅಂತ ಹೇಳುತ್ತಾರೆ ಅಂದರೆ ಅತಿಥಿಗಳನ್ನು ಸತ್ಕರಿಸುವುದು ಅತಿಥಿಗಳನ್ನು ಗೌರವಿಸುವುದರಿಂದ ನಾವು ದೇವರಿಗೆ ನಾವು ಭಕ್ತಿ ತೋರಿಸಿದ ಹಾಗೆ ಎಂಬುದಾಗಿ ಹೇಳುತ್ತದೆ ಬೈಬಲಲ್ಲಿ ಕೂಡ ಅತಿಥಿ ಸತ್ಕಾರದ ಕುರಿತಾಗಿ ಅನೇಕ ವಿಧವಾಗಿ ಮಾತನಾಡುತ್ತಿರುವುದನ್ನು ನಾವು ಗಮನಿಸುತ್ತಾ ಇದ್ದೇವೆ ಪ್ರಿಯರೇ ನಾವು ಇದಕ್ಕೆ ಹಣ ಖರ್ಚು ಮಾಡಬೇಕಾಗಿಲ್ಲ ಇಲ್ಲವೇ ಹುಡ್ಕಾಡಬೇಕಾಗಿಲ್ಲ ತಾಪತ್ರಯ ಪಡಬೇಕಾಗಿಲ್ಲ ನಾವು ನಮ್ಮ ಸಾಧಾರಣ ಜೀವಿತದಲ್ಲಿ ದೇವರಿಗೆ ಮಾಡಬೇಕಾದದ್ದನ್ನು ದೇವರ ವಾಕ್ಯ ತಿಳಿಸುತ್ತದೆ ಅದರಂತೆ ನಾವು ನಡೆದುಕೊಂಡರೆ ನಮಗೆ ಒಳ್ಳೆಯದಾಗುತ್ತೆ ಪ್ರೇರೆ ಆದ್ದರಿಂದ ಬನ್ನಿ ಇವತ್ತಿನ ದೇವರ ವಾಕ್ಯವನ್ನು ಓದಿಕೊಂಡು ಸಂದೇಶಕ್ಕೆ ಹೋಗುವಂಥವರಾಗಿರೋಣ ಇದರೊಂದು ಮುಖ್ಯವಾದಂಥ ದೇವರ ವಾಕ್ಯವು ಇಪ್ರಿಯರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಎರಡನೆಯ ವಚನ ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿರಿ ಅದನ್ನು ಮಾಡುವಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನೂ ಸತ್ಕರಿಸಿದ್ದಾರೆ ಎಂದು ಹೇಳುತ್ತಾ ಇದೆ ದೇವದೂತರನ್ನು ಅಲ್ಲ ದೇವದೂತರನ್ನೂ ಅಂತ ಹೇಳುತ್ತಾ ಇದೆ ಅದರರ್ಥ ಅನೇಕರನ್ನು ಅನೇಕರು ಸತ್ಕರಿಸುತ್ತಾ ಬರುವಾಗ ಕೆಲವು ಸಾರಿ ದೇವದೂತರುಗಳನ್ನು ಕೂಡ ಸತ್ಕರಿಸಿದ್ದಾರೆ ದೇವದೂತರುಗಳಿಂದ ಆಶೀರ್ವದಿಸಲ್ಪಟ್ಟಿದ್ದಾರೆ ಎಂದು ದೇವರ ವಾಕ್ಯವು ಹೇಳುತ್ತಾ ಇದೆ ಹಾಗಾದರೆ ಇದು ಎಲ್ಲಿದೆ ಇದು ಯಾರಿಗೆ ಸಿಕ್ತು ಎಂಬ ಒಂದು ಕಳವಳ ನಿಮಗೆ ಇರಬಹುದು ಕೆಲವರಿಗೆ ಈಗಾಗಲೇ ಅರ್ಥ ಆಗಿರಬಹುದು ಯಾರು ದೇವದೂತರನ್ನು ಸತ್ಕರಿಸಿದರೂ ಏನು ಆಶೀರ್ವಾದ ಅವರಿಗೆ ಸಿಕ್ತು ಅಂತ ನಿಮಗೆ ಗೊತ್ತಿರಬಹುದು ಹಾಗಾದರೆ ನೀವೀಗ ಅಂದುಕೊಳ್ಳುತ್ತಾ ಇರಬಹುದು ನಾನು ಹೇಗೆ ದೇವದೂತರನ್ನು ಸತ್ಕರಿಸುವುದು ಎಂಬುದಾಗಿ ದೇವರನ್ನು ಸತ್ಕರಿಸುವುದು ಹೇಗೆ ಎಂಬುದಾಗಿ ನೀವು ಅಂದುಕೊಳ್ಳುತ್ತಾ ಇರಬಹುದು ಚಿಂತೆ ಮಾಡಬೇಡ್ರಿ ನಾವು ದೇವದೂತರು ನಮ್ಮ ಮನೆಗೆ ಬರಬೇಕಂತ ನಾವು ದೇವದೂತರನ್ನು ಹುಡುಕೊಂಡು ಹೋಗ್ಬೇಕಂತ ಅಲ್ಲ ಇದರ ಅರ್ಥ ಅನೇಕ ಅತಿಥಿಗಳನ್ನು ಅನ್ಯ ದೇಶಸ್ಥರನ್ನು ಬಡವರನ್ನು ಕಷ್ಟದಲ್ಲಿರುವಂಥವರನ್ನು ರೋಗದಲ್ಲಿರುವಂಥವರನ್ನು ಹಸಿದವರನ್ನು ಬಯಾರಿದವರನ್ನು ಪರಾಂಬರಿಸುವಾಗ ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ ಈ ಅಲ್ಪನಿಗೆ ಈ ಬಡವನಿಗೆ ನೀನೇನು ನನಗೆ ಮಾಡಿದೆಯೋ ಅದು ನನಗೂ ಮಾಡಿದ ಹಾಗಾಯಿತು ಎಂದು ಸ್ವಾಮಿ ಹೇಳುವುದನ್ನು ನೀವು ಜ್ಞಾಪಕ ಮಾಡ್ಕೊಳ್ತಾ ಇದ್ದೀರಲ್ವಾ ಪ್ರಿಯರೇ ಹಾಗಾದರೆ ಇನ್ನೂ ಒಂದು ವಿವರವಾಗಿ ನಾವು ಕೆಲವು ವಾಕ್ಯಗಳ ಮೂಲಕವಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಕೊನೆಯವರೆಗೂ ನೋಡ್ರಿ ಮತ್ತು ಬೇರೆಯವರೆಗೂ ಇಷ್ಟ ಆದರೆ ಶೇರ್ ಮಾಡಿರಿ ವಿಡಿಯೋನ ಲೈಕ್ ಮಾಡಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಿಯ ದೇವ್ ಜನವೇ ಈ ವಾಕ್ಯ ಹೇಳುತ್ತಾ ಇರುವುದು ನೀವು ಮರೆಯಬೇಡಿರಿ ಎಂದು ಹೇಳುತ್ತಾ ಇದೆ ಯಾವುದನ್ನು ಮಡಿಯಬಾರದು ಅತಿಥಿಗಳನ್ನು ಸತ್ಕರಿಸುವುದನ್ನು ಮರೆಯಬೇಡ್ರಿ ಅಂತ ಹೇಳ್ತಾ ಇದೆ ಹಾಗಾದರೆ ಅನೇಕ ಸಾರಿ ನಾವು ಅತಿಥಿಗಳನ್ನು ಸತ್ಕರಿಸುವುದರಲ್ಲಿ ಹೋಗ್ತಾ ಇದ್ದೀವೇನೋ ಅದಕ್ಕೆ ದೇವರ ವಾಕ್ಯ ನಮಗೆ ಎಚ್ಚರಪಡಿಸುತ್ತಾ ಇದೆ ಅನೇಕ ಸಾರಿ ನಾವು ನಮ್ಮವರು ಸ್ವಂತದವರು ನಮ್ಮ ರಕ್ತ ಸಂಬಂಧ ನಮಗೆ ಬೇಕಾದವರು ನಮ್ಮ ಮನೆಗೆ ಬರುವವರು ಇವರನ್ನು ನಾವು ಸತ್ಕರಿಸುತ್ತೇವೆ ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಒಂದು ಐಟಮ್ ಅಲ್ಲ ನಾಲ್ಕಾರು ಐಟಮ್ಮನ್ನು ಮಾಡ್ತೇವೆ ಹೌದಲ್ವಾ ನಾನ್ ವೆಜ್ ಆದರೆ ಚಿಕನ್ ಸಾಲ್ದು ಅಂತ ಮಟನ್ನು ಮಟನ್ ಸಾಲ್ದು ಹೇಳಿ ಬೇರೆ ಏನೇನೋ ತಂದು ಎಗ್ಗು ಅಂದರೆ ಮೊಟ್ಟೆ ಚಿಕನ್ನು ಮಾಂಸ ಮೀನು ಎಲ್ಲನ ಮಾಡ್ತಾರೆ ವೆಜ್ ನಾನ್ ವೆಜ್ ಆದರೆ ವೆಜಿಟೇರಿಯನ್ನ ಪಲ್ಯಗಳೇ ಹಿಡಿದುಕೊಂಡು ಎಲ್ಲ ಅಡುಗೆಗಳನ್ನು ಹಿಡಿದುಕೊಂಡು ಹೋಳಿಗೆ ತುಂಬ ಜನಕ್ಕೆ ಇಷ್ಟ ಇಲ್ವಾ ಹೋಳಿಗೆ ಇಷ್ಟ ಕೆಲವರಿಗೆ ಏನು ಪಾಯಸ ಇಷ್ಟ ಕೆಲವರಿಗೆ ವಿಧ ವಿಧವಾದ ಖಾದ್ಯಗಳು ಅಂದರೆ ಅಡುಗೆಗಳು ತುಂಬ ಇಷ್ಟ ನಮ್ಮವರಿಗೆ ಬಂದಾಗ ಕೆಲವು ಅಲ್ಲ ಅನೇಕ ಐಟಮ್ಸನ್ನು ಮಾಡಿಡ್ತೇವೆ ಅಲ್ವಾ ಅದಕ್ಕೆ ಕೆಲವು ಸಾರಿ ಗಂಡ ಹೆಂಡ್ತೀರು ಗಲಾಟೆ ಮಾಡ್ತಾ ಇರ್ತಾರೆ ನಮ್ಮ ಕಡೆಯವರು ಬಂದರೆ ಸರಿಯಾಗಿ ಮಾಡಿಟ್ಟಿಲ್ಲ ನಿಮ್ಮ ಕಡೆಯವರು ಬಂದರೆ ಚೆನ್ನಾಗಿ ಮಾಡಿಟ್ಟಿದೆಯಾ ಅನ್ನುವಂಥದ್ದು ಕೆಲವು ಕುಟುಂಬಗಳಲ್ಲಿ ಇದ್ದೇ ಇರ್ತದೆ ಅವ್ರ ಕಡೆಯವರು ಬಂದಾಗ ಅನೇಕ ಐಟಮ್ಸು ಬೇರೆಯವ್ರ ಕಡೆ ಬಂದಾಗ ಸ್ವಲ್ಪ ಐಟಮ್ಸ್ ಆದರೆ ಈಗ ನಾವು ಮಾತಾಡ್ತಾ ಇರೋದು ಸಂಬಂಧದಲ್ಲಿ ಅಲ್ಲ ಯಾರಾದರೂ ಬಂದಾಗ ನಾವು ತುಂಬ ಐಟಮ್ಗಳು ಮಾಡಿಡಬೇಕು ಅನ್ನುವುದಲ್ಲ ಪ್ರಿಯರೇ ಅಡ್ಡಿಗೆ ವಿಧ ವಿಧವಾಗಿ ಮಾಡಿ ಹಣ ಖರ್ಚು ಮಾಡಿ ಮಾಡಬೇಕಂತೆಲ್ಲ ಹೇಳ್ತಾ ಇರೋದು ಬದಲಾಗಿ ಅವರಿಗೆ ಕೊಡಬೇಕಾದ ಗೌರವ ಅವರಿಗೆ ಅವ್ರನ್ನ ನಡೆಸಿಕೊಳ್ಳಬೇಕಾಗಿರುವ ರೀತಿ ತೋರಿಸಬೇಕಾಗಿರುವ ಪ್ರೀತಿ ಇದೆಲ್ಲದರ ಕುರಿತಾಗಿ ದೇವರ ವಾಕ್ಯ ಮಾತನಾಡ್ತದೆ ಅನೇಕ ಐಟಮ್ಸನ್ನು ಮಾಡಿಬಿಟ್ಟು ಹಾಂ ಹಾಕ್ಕೊಂಡು ತಿನ್ರಿ ಅಂತ ಹೋಗ್ಬಿಟ್ರೆ ಏನಾದರೂ ಏನಾದರೂ ಪ್ರಯೋಜನ ಇದೆಯಾ ಇಲ್ಲ ಅನೇಕ ಐಟಮ್ಗಳಿದಾವಪ್ಪ ಅಯ್ಯೋ ಅವರು ಗ್ರೇಟಪ್ಪ ಆದರೆ ಅವರು ಮೂತಿ ತೀರಿಸ್ಕೊಂಡು ಹೋದರು ಅವರು ಏನೂ ಪ್ರೀತಿ ತೋರಿಸ್ಲಿಲ್ಲ ಅಂತ ಹೇಳಿದರೆ ಏನಾದರೂ ಪ್ರಯೋಜನ ಇದೆಯಾ ಇಲ್ಲ ತಾನೇ ಹೌದು ಯಾಕೆಂದರೆ ಅವರು ಕೊಡುವಂಥದ್ದು ಒಂದು ಸಣ್ಣ ಊಟ ಆದರೂ ಬಾಯಿ ತುಂಬ ಮಾತಾಡಬೇಕು ಹೃದಯದ ಅಂತರಂಗದಿಂದ ಆಚೆ ಬರಬೇಕು ಪ್ರಿಯರೇ ದೇವರು ನಮ್ಮನ್ನು ಅನೇಕ ಸಾರಿ ಈ ಲೆಂಟ್ ಸೀಸನ್ನಲ್ಲಿ ಕೂಡ ನೀವು ನೋಡ್ತೀರಾ ಕೇವಲ ಈ ಶ್ರಮ ಮರಣ ದಿನಗಳು ತಪಸ್ಸು ಕಾಲ ಈ ದಿನಗಳು ಮಾತ್ರ ಅಲ್ಲ ಮುಸ್ಲಿಮ್ಸರನ್ನು ಗಮನಿಸಿ ನೋಡ್ರಿ ಅವರು ಏನು ರಮ್ದಾನ್ ಮಾಡ್ತಾರೋ ಉಪವಾಸ ಮಾಡುವಾಗ ಅವರು ಉಪವಾಸ ಮಾಡಿದ ದಿನಗಳಲ್ಲಿ ಅದನ್ನು ಬಡವ ಬಗ್ಗರಿಗೆ ಅನೇಕರಿಗೆ ಇದನ್ನು ಹಂಚಿಕೊಡುವುದನ್ನು ನಾವು ನೋಡ್ತಾ ಇರ್ತೇವೆ ಅಲ್ವಾ ಈ ಕಾಲದಲ್ಲಿ ಈ ಉಪವಾಸ ದಿನಗಳಲ್ಲಿ ಹೆಚ್ಚಾಗಿ ಮಾಡಬೇಕಂತ ಬೋಧಿಸ್ತಾ ಇರ್ತಾರೆ ಈವನ್ ನಾವು ಕೂಡ ಬೋಧಿಸಿ ನಮ್ಮ ಸಭೆಗಳಲ್ಲಿ ಬೋಧಿಸಿ ಹೇಳ್ತಾ ಇರ್ತಾರೆ ಉಪವಾಸ ಮಾಡುವುದು ಎತ್ತಿಟ್ಕೊಳ್ಳೋದಕ್ಕೋಸ್ಕರ ಅಲ್ಲ ನೀವು ಉಪವಾಸ ಮಾಡುವಾಗ ಅತಿಥಿಗಳನ್ನು ಸತ್ಕರಿಸಬೇಕು ಬೇರೆಯವರನ್ನು ಬೇರೆಯವರು ಒಳ್ಳೆಯದನ್ನು ಬಯಸಬೇಕು ಎಂದು ಹೇಳುವುದು ಬಹಳ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಆದರೆ ಈಗ ನಾವು ಹೇಳ್ತಾ ಇರೋದು ಬೇರೆ ಬೇರೆ ಐಟಮ್ಸು ಬೇರೆ ಬೇರೆ ದೊಡ್ಡ ಅಡುಗೆಗಳು ಅಲ್ಲ ಪ್ರೇರೇ ಅವರನ್ನು ನಾವು ಮಾನ್ಯವಾಗಿ ಯೋಗ್ಯವಾಗಿ ಸತ್ಕರಿಸಬೇಕು ಯಾರನ್ನು ನಮ್ಮವ್ರನ್ನ ಮಾತ್ರ ಫೋನ್ ಮಾಡಿ ಕರೆಯೋದಲ್ಲ ಯಾರಾದರೂ ನಮ್ಮ ಮನೆಗಳಲ್ಲಿ ನಮ್ಮ ಸುತ್ತಮುತ್ತಲು ಯಾರಾದರೂ ನಮಗೆ ಗೊತ್ತಿಲ್ಲದೆ ಇರುವಂಥವರು ಬರುವಾಗ ಅವರನ್ನು ಪ್ರೀತಿಯಿಂದ ಸತ್ಕರಿಸಬೇಕ ಅದು ಒಂದು ಗ್ಲಾಸ್ ನೀರಾಗಲಿ ಒಂದು ಸ್ವಲ್ಪ ಟೀ ಆಗಲಿ ಒಂದು ಸಣ್ಣ ಊಟವಾಗಲಿ ಒಂದು ಬಟ್ಟೆ ಆಗಲಿ ಹಳೇದಾಗಲಿ ಒಂದು ವಸ್ತು ಆಗಲಿ ಏನನ್ನಾದರೂ ನಿಮ್ಮ ಮನಸ್ಸಿಗೆ ದೇವರು ತೋಚಿದ್ದನ್ನು ನೀವು ಕೊಡುವುದಾದರೆ ದೇವರು ಅದಕ್ಕೆ ತಕ್ಕ ಪ್ರತಿಫಲವನ್ನು ದೇವರು ನಿಮಗೆ ಕೊಡುತ್ತಾರೆಂದು ದೇವರ ವಾಕ್ಯವೇ ಹೇಳುತ್ತಾ ಇದೆ ಹೌದಲ್ವಾ ನಾವು ಉದಾಹರಣೆಯಾಗಿ ನೋಡುವಾಗ ಆದಿಕಾಂಡ ಗ್ರಂಥದಲ್ಲಿ ಅಬ್ರಹಾಮ ಸಾರಳಿದ್ದರು ಆ ಅಬ್ರಹಾಮನು ಡೇರಿಯ ಹತ್ರ ಕೂತ್ಕೊಂಡಿದ್ದಾಗ ನೋಡುವಾಗ ಇಬ್ಬರು ದೂತರುಗಳು ಬರ್ತಾರೆ ಆ ಸತ್ಕರಿಸುತ್ತಾರೆ ಕೊನೆಗೆ ಅವರ ಸತ್ಕಾರವನ್ನು ನೋಡಿ ಹೇಗೆ ಸತ್ಕರಿಸುತ್ತಾನೆ ಅಬ್ರಹಾಮನ್ ಎಂದು ಹೇಳುವಾಗ ಉತ್ತಮವಾಗಿ ಶ್ರೇಷ್ಠವಾದದ್ದನ್ನು ಕೊಟ್ಟು ಅವರನ್ನು ಗೌರವದಿಂದ ನೋಡಿಕೊಂಡು ಪ್ರೀತಿಯಿಂದ ನೋಡಿಕೊಂಡಾಗ ಆ ದೇವದೂತರುಗಳು ಅಬ್ರಹಾಮನಿಗೆ ಅವನ ಅವರ ಸಮಸ್ಯೆಯನ್ನು ತಿಳಿದುಕೊಳ್ತಾರೆ ಏನು ಹೇಳಿ ಕೇಳ್ತಾರೆ ಯಾಕೆಂದರೆ ನಮ್ಮ ಮನೆಗೆ ಅತಿಥಿಗಳು ಬಂದರೆ ಹೇಗಿದ್ದೀರಾ ನಿಮ್ಮ ಜೀವನ ಹೇಗಿದೆ ನಿಮ್ಮ ಕಷ್ಟ ಸುಖ ಏನು ಎಂದು ಕೇಳ್ತಾರಲ್ವಾ ಆ ರೀತಿ ಬರುವ ಅವರು ಅಯ್ಯೋ ಇವ್ರು ಯಾರೋ ಅನ್ಯ ದೇಶಸ್ಥರು ನಮಗೇನು ಕೊಡ್ತಾರೆ ನಮಗೇನು ಪ್ರಯೋಜನ ಅಂತ ಅವರು ತಿಳ್ಕೊಳ್ಳಿಲ್ಲ ಅಬ್ರಹಾಮನು ಅವರನ್ನು ಉತ್ತಮವಾಗಿ ಸತ್ಕರಿಸಿದನು ಅವರು ಹೋಗುವಾಗ ಅರಸಿ ಹೋದರು ಅಂದರೆ ಆಶೀರ್ವದಿಸಿ ಹೋದರು ಏನಂತ ನಿಮ್ಮ ಕುಟುಂಬದಲ್ಲಿ ಬರುವ ವರ್ಷ ನಿಮಗೊಂದು ಮಗುವಾಗಿರ್ತದೆ ಇದೇ ಗೊತ್ತಾಯಿತು ಮಾತನಾಡುವಾಗ ಅವರಿಗಿರುವಂಥ ಕೊರತೆ ಕುರಿತಾಗಿ ಅವರಿಗೆ ಅರ್ಥ ಆಯಿತು ಅವರ ಹತ್ರ ಹೇಳಿದರು ಇವರು ಅವರನ್ನು ಹಾರಿಸಿದರು ಪ್ರಿಯರೇ ನಿಮಗೆ ಗೊತ್ತಾ ನಮ್ಮನ್ನು ಯಾರಾದರೂ ಆಶೀರ್ವದಿಸಿದರೆ ಅದು ನಮಗೆ ಆಶೀರ್ವಾದವಾಗಿ ಮಾರ್ಪಡುತ್ತದೆ ಶಪಿಸಿದರೆ ಕೆಲವು ಸಾರಿ ಶಾಪವಾಗಿ ಮಾರ್ಪಡುತ್ತದೆ ಈಗ ದೇವದೂತರುಗಳು ಅಬ್ರಹಾಮ ಸಾರಳನ್ನು ಆಶೀರ್ವದಿಸಿದರು ಅದರಂತೆ ಏನಾಯಿತು ಅವರಿಗೆ ಆಶೀರ್ವಾದ ಉಂಟಾಯಿತು ಅದೇ ರೀತಿಯಲ್ಲಿ ಅಬ್ರಹಾಮನು ಹೇಗೆ ಅತಿಥಿಗಳನ್ನು ಸತ್ಕರಿಸಿದನೋ ಅದನ್ನು ಕೂಡ ಲೋಟನು ಕೂಡ ಹಾಗೆಯೇ ಪಾಲಿಸಿದನು ಲೋಟದ ಹಾಗೆ ದೇವದೂತರುಗಳನ್ನು ಸತ್ಕರಿಸಿದರಿಂದ ಸೋದಂ ಗೋಮರ ಪಟ್ಟಣಗಳಿಂದ ಅವನು ಪಾರಾಗುವುದನ್ನು ನಾವು ನೋಡ್ತಾ ಇದ್ದೇವೆ ಅಂದರೆ ಹೀಗೆ ದೇವದೂತರುಗಳನ್ನೂ ಅಂದರೆ ಅವರನ್ನೇ ಅಲ್ಲ ದೇವದೂತರುಗಳನ್ನು ಮಾತ್ರ ಅಲ್ಲ ಅವಶ್ಯಕತೆ ಉಳ್ಳ ನಾವು ವಾಕ್ಯ ಕೇಳುತ್ತದೆ ಹಸಿದವರನ್ನು ಬಾಯಾರಿದವರನ್ನು ಬಡವರನ್ನು ಅನಾರೋಗ್ಯದಲ್ಲಿರುವವರನ್ನು ಕುಗ್ಗಿದವರನ್ನು ಮಾನಸಿಕವಾಗಿ ಖಿನ್ನತೆಗೆ ಒಳಗಾದವರನ್ನು ಕಷ್ಟದಲ್ಲಿರುವವರನ್ನು ನಿಮ್ಮ ಮಾತಿನಿಂದಾಗಲಿ ನಿಮ್ಮ ಪ್ರೀತಿಯಿಂದಾಗಲಿ ನಿಮ್ಮ ಸಮಯದಿಂದಾಗಲಿ ನಿಮ್ಮ ವಸ್ತುವಿನಿಂದಾಗಲಿ ಅದಕ್ಕೆ ವಿಧ ವಿಧವಾದಂಥ ಅದನ್ನು ಅವಕಾಶಗಳು ಇದೆ ಪ್ರಿಯ ದೇವಜನವೇ ನೀವು ನಾನು ದೇವರು ವಾಕ್ಯ ಹೇಳ್ತದೆ ಮರೆಯಬೇಡ್ರಿ ಯಾಕೆಂದರೆ ಏಸಪ್ಪ ಹೇಳಿದ್ದಾರೆ ನಿಮ್ಮಲ್ಲಿ ಇರುವುದನ್ನು ಹಂಚಿಕೊಳ್ಬೇಕು ಎರಡು ಬಟ್ಟೆ ಇದೆಯಾ ಊಟ ಇದೆಯಾ ನೀರಿದ ಹಂಚಿಕೊಳ್ಳ್ರಿ ಅಂತ ದೇವ್ರ ವಾಕ್ಯ ಹೇಳ್ತದೆ ಹಾಗಿರುವಾಗ ಅತಿಥಿಗಳಿಗೆ ಹಂಚಿಕೊಳ್ಳುವುದು ನಮ್ಮ ಒಳ್ಳೆಯ ಗುಣವಾಗಿದೆ ಅದು ನಮಗೆ ಆಶೀರ್ವಾದವನ್ನು ತರುತ್ತದೆ ಹಣನೇ ಇರಬೇಕು ವಸ್ತುಗಳೇ ಇರಬೇಕು ಅಂತ ನೆನೆಸಬೇಡ್ರಿ ನಿಮಗಿರುವುದರನ್ನು ನೀವು ಕೊಡುವುದರ ಮೂಲಕ ನೀವು ಸತ್ಕರಿಸಿರಿ ಅಲ್ಲಿ ಹೇಳ್ತದೆ ಕೆಲವರು ಈ ರೀತಿ ಕೆಲವರು ಅಂತ ಹೇಳುವಾಗ ನಿಮಗೆ ಗೊತ್ತಾಗಿದೆ ಯಾರು ಎಂದು ಹೀಗೆ ಉದಾಹರಣೆಗಳನ್ನು ನಾವು ನೋಡಿಕೊಂಡವು ಅವರನ್ನು ಸತ್ಕರಿಸಿದರು ಅಂತ ದೇವರ ವಾಕ್ಯವೇ ಹೇಳುತ್ತಾ ಇದೆ ನಾವು ಇದನ್ನು ನೋಡುವಾಗ ಹಳೆಯ ಒಡಂಬಡಿಕೆಯ ಕಾಲದಲ್ಲಿಯೇ ದೇವರು ಯಾಜಕ ಕಾಂಡ ಗ್ರಂಥದಲ್ಲಿ ಹತ್ತೊಂಬತ್ತನೇ ಅಧ್ಯಾಯ ಮೂವತ್ತ ನಾಲ್ಕನೇ ವಚನದಲ್ಲಿ ಅವರು ನಿಮಗೆ ಸ್ವದೇಶದವರಂತೆಯೇ ಇರಬೇಕು ಅವರನ್ನು ನಿಮ್ಮಂತೆಯೇ ಪ್ರೀತಿಸಬೇಕು ಐಗುಪ್ತ ದೇಶದಲ್ಲಿದ್ದಾಗ ನೀವು ಅನ್ಯರಾಗಿದ್ದೀರಲ್ಲವೇ ನಾನು ನಿಮ್ಮ ದೇವರಾದ ಯಹೋವನು ಎಂದು ಹೇಳಿದನು ಈಗ ಉದಾಹರಣೆಗೆ ಆಲೋಚನೆ ಮಾಡಿಕೊಳ್ಳೋಣ ನಾವು ಒಂದು ಹೊರಗಡೆ ಊರಿಗೆ ಹೋಗ್ತೇವೆ ನಮ್ಮ ಹತ್ರ ನೀರಿರಲ್ಲ ತುಂಬ ಖಾಲಿಯಾಗೋಗ್ಬಿಟ್ಟಿರ್ತದೆ ದಾಹ ಇರ್ತದೆ ನಮ್ಮ ಮನೆ ಅಲ್ಲ ನಮ್ಮ ಊರಲ್ಲ ಆದರೆ ಯಾರೋ ನಾವು ದಾಹಗೊಂಡಿರೋದನ್ನು ನೋಡಿ ತಗೊಳ್ಳಿ ನೀರು ಕುಡೀರಿ ಅಂತ ಹೇಳಿದಾಗ ನಾವು ಅನ್ಯರು ನಾವು ಅವರಿಗೆ ಅತಿಥಿಗಳು ಆಗಿರುತ್ತೇವೆ ಕೆಲವು ಸಾರಿ ಕೆಲವರತ್ರ ಬಸ್ ಕೆಲವರ ಕೆಲವರತ್ರ ಕೆಲವು ಸಾರಿ ತಿನ್ನೋಕ್ಕೆ ಊಟ ಇರೋದಿಲ್ಲ ಕೆಲವರು ನಮಗಿಂತ ಹಳೆಯ ಬಟ್ಟೆಗಳನ್ನು ಹಾಕ್ಕೊಂಡಿರ್ತಾರೆ ನಮಗಿಂತ ಹಳೆಯ ಮನೆಗಳಿರ್ತವೆ ನಮಗಿಂತ ನಮ್ಮ ಮಕ್ಕಳಿಗಿಂತ ಹಳೆಯ ಮಕ್ಕಳು ಮಕ್ಕಳ ಬಟ್ಟೆಗಳು ಅವರ ಬ್ಯಾಗ್ಗಳು ಅವರ ಪುಸ್ತಕಗಳು ಅವರ ಎಲ್ಲವೂ ಹಳೆಯದಾಗಿರ್ತವೆ ತುಂಬ ಹಳೆಯದು ನಮ್ಮದು ಅವರಿಗೆ ಶ್ರೇಷ್ಠವಾಗಿರುತ್ತದೆ ಗೊತ್ತಾ ನಾವು ಕೊಡುವಂಥ ನಮ್ಮ ಮಕ್ಕಳಿಗೆ ಸಾಧಾರಣವಾಗಿರುವುದು ಅವರಿಗೆ ಆಶೀರ್ವಾದವಾಗಿರುತ್ತದೆ ನಮ್ಮ ಮಕ್ಕಳ ಬಟ್ಟೆಗಳು ಪುಸ್ತಕಗಳು ಆಡುವ ಆಟದ ಸಾಮಾನುಗಳು ಯಾವುದೇ ಆಗಲಿ ನಮಗಿಂತ ಬಡವರನ್ನು ನೋಡಿ ಅವರಿಗೆ ಕೊಡುವುದಾದರೆ ಅದು ಅವರಿಗೆ ಆಶೀರ್ವಾದವಾಗಿರುತ್ತದೆ ಊಟ ಮಾತ್ರ ಅಲ್ಲ ಪ್ರೇರೆ ವಸ್ತುಗಳು ಒಂದು ವೇಳೆ ಕಷ್ಟದಲ್ಲಿರುವಾಗ ಏನೇ ಆಗಿರಲಿ ನಾನು ತುಂಬ ಹೇಳಕ್ಕೆ ಹೋಗೋದಿಲ್ಲ ಆ ರೀತಿಯಾಗಿ ನಾವು ಏಕೆಂದರೆ ನೀವು ಕೂಡ ಪರದೇಶಸ್ಥರಾಗಿದ್ದಿರಲ್ಲವೇ ನಮ್ಮನ್ನು ದೇವರು ಪ್ರೀತಿಸಿದ್ದಾರೆ ನಮ್ಮನ್ನು ದೇವರು ನಾವು ಪರಿಶುದ್ಧರಿಂತ ನಾವು ಉನ್ನತರಂತ ನೀತಿವಂತರು ಅಂತ ಹೇಳಿ ನಮ್ಮನ್ನು ಆತನು ಪ್ರೀತಿಸಲಿಲ್ಲ ನಾವು ಅವಿದೇಯರಾಗಿದ್ದಾಗಲೂ ಪಾಪಿಗಳಾಗಿದ್ದಾಗಲೂ ಕೆಟ್ಟವರಾಗಿದ್ದಾಗಲೂ ನಮ್ಮನ್ನು ಪ್ರೀತಿಸಿದನು ಅದೇ ರೀತಿಯಲ್ಲಿ ನಾವು ಕೂಡ ಅನ್ಯರನ್ನು ತಿಳಿಯದವರನ್ನು ನಾವೇನು ಮಾಡಬೇಕು ಪ್ರೀತಿ ಮಾಡಬೇಕು ಅಂತ ದೇವರ ವಾಕ್ಯವೇ ಹೇಳುತ್ತಾ ಇರುವುದನ್ನು ನಾವು ಗಮನಿಸಿ ವಾಕ್ಯ ಹೇಳುತ್ತಾ ಇದೆ ಐಗುಪ್ತ ದೇಶದಲ್ಲಿದ್ದಾಗ ನೀವು ಅನ್ಯರಾಗಿದ್ದೀರಲ್ಲವೇ ನಾವು ಕೂಡ ದೇವರನ್ನು ಅರಿಯದೇ ಇದ್ದಾಗ ನಾವು ಅನ್ಯರ ಹಾಗೆ ಇದ್ದೀವಲ್ವಾ ನಮಗೆ ಗೊತ್ತಿರಲಿಲ್ಲ ನಾವೆಲ್ಲ ಮಾಡ್ತಾ ಇದ್ದೀವಿ ಆದರೆ ಈಗ ಕ್ರಿಸ್ತನಲ್ಲಿ ಬರುವಾಗ ನಾವು ಹೊಸ ನೂತನ ಸೃಷ್ಟಿಗಳಾಗಿ ಇರುವುದರಲ್ಲಿ ತೃಪ್ತಿಪಡುತ್ತಾ ಇರುವುದರಲ್ಲಿ ಹಂಚಿಕೊಳ್ಳುತ್ತಾ ಅತಿಥಿಗಳನ್ನು ಸತ್ಕರಿಸುತ್ತಾ ನಾವಿದ್ದೇವೆ ನಮ್ಮ ಗಂಟು ಪರಲೋಕದ ಗಂಟು ನಮ್ಮ ಗಂಟು ಹೆಚ್ಚಾಗ್ತದೆ ಈ ಲೋಕದಲ್ಲಿಯೂ ಆಶೀರ್ವದಿಸಲ್ಪಡುತ್ತೇವೆ ಅನೇಕ ದೇವಭಕ್ತರುಗಳು ಅಬ್ರಾಂ ಈಸಾಕ್ ಯಾಕೋಬರಿಂದ ಹಿಡಿದು ಲೋಟನಿಂದ ಹಿಡಿದು ಯೋಬನಿಂದ ಹಿಡಿದು ಅನೇಕರು ಯಥೇಚ್ಛವಾಗಿ ಆಶೀರ್ವದಿಸಲ್ಪಟ್ಟದಕ್ಕೆ ಕಾರಣ ಅವರು ತಮ್ಮ ಮನಸ್ಸಲ್ಲಿ ಅವರು ನಿಸ್ವಾರ್ಥವಾಗಿ ಏನು ಮಾಡಿದರು ಅಂದರೆ ಅವ್ರನ್ನ ಅತಿಥಿ ಸತ್ಕಾರ ಮಾಡಿದರು ಅನೇಕ ಸಾರಿ ಕೆಲವರು ಗುಣಗುಟ್ಟುಕೊಂಡು ಅತಿಥಿ ಸತ್ಕಾರ ಮಾಡ್ತಾರೆ ಆದರೆ ಗುಣಗುಟ್ಟಿ ಅತಿಥಿ ಸತ್ಕಾರ ಮಾಡುವುದರಿಂದ ಯಾವ ಲಾಭವೂ ಬರುವುದಿಲ್ಲ ಬದಲಾಗಿ ನಮಗೆ ಅದರಿಂದ ಶಾಪವೇ ಉಂಟಾಗುತ್ತದೆ ಯಾಕೆಂದರೆ ದೇವರ ವಾಕ್ಯವು ನಮಗೆ ಹೇಳ್ತಾ ಇದೆ ನಾವು ಗುಣಗುಟ್ಟಿ ಸತ್ಕಾರ ಮಾಡಬಾರ್ದು ಅಂತ ಪೇತ್ರನು ನಮಗೆ ಸಲಹೆ ಕೊಡ್ತಾ ಇದ್ದಾನೆ ಮೊದಲ ಪೇತ್ರನ ಪತ್ರಿಕೆಯಲ್ಲಿ ನಾಲ್ಕನೆಯ ಅಧ್ಯಾಯ ಒಂಬತ್ತನೆಯ ವಚನದಲ್ಲಿ ಗುಣಗುಟ್ಟದೆ ಒಬ್ಬರಿಗೊಬ್ಬರು ಅತಿಥಿ ಸತ್ಕಾರ ಮಾಡಿರಿ ನೋಡಿದ್ರ ದೇವ ಭಕ್ತನಾದಂಥ ಪೇತ್ರನ ಹೇಳ್ಕೊಳ್ತಾ ಇದ್ದಾನೆ ನೀವು ಅತಿಥಿ ಸತ್ಕಾರವೇನೋ ಮಾಡ್ತೀರಾ ಉಪಕಾರ ಮಾಡ್ತೀರಾ ಗೌರವಿಸ್ತೀರಾ ಎಲ್ಲ ಮಾಡ್ತೀರಾ ಆದರೆ ಅದನ್ನು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ಹೇಳ್ಕೊಳಕ್ಕೆ ಹೋಗಬೇಡಿ ಅದರ ಅರ್ಥ ಗುಣಗುಟ್ಟೋದು ನಿಮಗೆ ಗೊತ್ತಾ ನಾನು ಅವ್ರಿಗೆ ಹಂಗೆ ಮಾಡಿದೆ ನಿಮಗೆ ಗೊತ್ತಾ ಇದು ಮಾಡಿದೆ ನನಗೆ ಗೊತ್ತಾ ಹಂಗಾಯಿತು ಹಿಂಗಾಯಿತು ಹೇಳ್ಕೊಳಕ್ಕೆ ಹೋಗಬೇಡಿ ಯಾಕೆಂದರೆ ನೀವು ಮಾಡಿದ ಕೃತ್ಯ ದೇವರು ನೋಡ್ತಾರೆ ನಿಮಗೆ ಬರಬೇಕಾದ ಪ್ರತಿಫಲವನ್ನು ದೇವರು ಕೊಡ್ತಾರೆ ಅಲ್ಲಿ ಇಲ್ಲಿ ಹೇಳ್ಕೊಳಕ್ಕೆ ಹೋಗಬೇಡಿ ಮಾಡಿದ್ದೇ ಸರಿ ಅಂತೆ ಅದಕ್ಕೆ ಹೇಳ್ತಾರೆ ಕೆಲವರು ಬಲಗೈ ಕೊಟ್ಟಿದ್ದು ಎಡಗೈಗೂ ಗೊತ್ತಾಗಬಾರ್ದು ಅಂತ ಆದರೆ ಬಲಗೈ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗುತ್ತೋ ಇಲ್ಲೋ ಊರಿಗೆಲ್ಲ ಗೊತ್ತಾಗ್ಬಿಡುತ್ತೆ ಆ ರೀತಿಯಾಗಿ ಮಾಡುವುದರಲ್ಲಿ ಯಾವ ಪ್ರಯೋಜನ ಇಲ್ಲ ಅದರರ್ಥ ಮಾಡುವಾಗ ಇವರೊಬ್ಬರು ಇವ್ರಿಗೆ ನಾವು ಮಾಡಬೇಕು ಇದು ನಮಗೆ ಕಷ್ಟ ಹೇಗೂ ಮಾಡ್ತಾ ಇದ್ದೀರಾ ಅನೇಕ ಸಾರಿ ಮನೆಗಳಿಗೆ ಬರುವಾಗ ಕೆಲವು ಸಾರಿ ಗಂಡಸರು ಕರ್ಕೊಂಡು ಬರಬಹುದು ಬೇರೆಯವರು ಯಾರೋ ಕರ್ಕೊಂಡು ಬರಬಹುದು ಆದರೆ ಮಾಡುವಾಗ ಸಾರಳು ಹಾಗೆ ಮಾಡಿದಳಲ್ವಾ ಅವರಿಗೆ ಒಂದು ರೀತಿಯಾಗಿ ಗುಣಗುಟ್ಟದೆ ಹೋದ್ರೂ ಅವರು ಕೊಡುವಂಥ ಆಶೀರ್ವಾದಕ್ಕೆ ನಕ್ಕಳು ಅಂತ ನಾವು ನೋಡುತ್ತಾ ಇದ್ದೇವೆ ಅದರ ಒಂದು ರೀತಿಯಾಗಿ ಗುಣಗುಟ್ಟುವ ಸ್ವಭಾವನೇ ಆದರೂ ಸಹ ಆಕೆ ಪಶ್ಚಾತ್ತಾಪ ಪಟ್ಟಲು ಆಶೀರ್ವಾದ ಹೊಂದಿದಳು ನನ್ನ ಪ್ರೀತಿಯ ದೇವಜನವೇ ನಾವು ಗುಣಗುಟ್ಟದೆಯೋ ಅಂದರೆ ಅದರ ಅರ್ಥ ಅಲ್ಲಿ ಇಲ್ಲಿ ಹೇಳ್ಕೊಳ್ಳೋದು ಬೇಡ ಮಾಡುವಾಗ ಗುಣಗುಟ್ಟುಕೊಂಡು ಬೈಕೊಂಡು ಮಾಡುವುದು ಬೇಡ ಮಾಡುವುದಾದರೆ ಪೂರ್ಣ ಮನಸ್ಸಿನಿಂದ ಮಾಡಬೇಕು ಇಲ್ಲ ಅಂದರೆ ಮಾಡಬೇಕಾಗಿಲ್ಲ ನೋಡಿ ದೇವರ ವಾಕ್ಯ ಹೇಳುತ್ತದೆ ನೀವು ಗುಣಗುಟ್ಟದೆಯೋ ಮಾಡಬೇಕು ಅಂತ ದೇವರ ವಾಕ್ಯವೇ ಹೇಳುವುದನ್ನು ನಾವು ಅಲ್ಲಿ ಗಮನಿಸ್ತಾ ಇದ್ದೇವೆ ಎಪೇಸ ಪತ್ರಿಕೆಯಲ್ಲಿ ಎರಡನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ನೀವು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು ಇಸ್ರಾಯೇಲ್ಯ ಅಕ್ಕಿನಲ್ಲಿ ಪಾಲಿಲ್ಲದವರು ಅಂದರೆ ಅಬ್ರಾಹಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರಿದವರು ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು ದೇವರನ್ನು ಅರಿಯದವರು ಆಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳಿರಿ ನಾವು ಇದಕ್ಕೆ ಮುಂಚೆ ಹೇಳಿದ ಹಾಗೆ ನಾವು ಅನ್ಯ ದೇಶಸ್ಥರಾಗಿದ್ದೀವಲ್ಲವಾ ನಾವು ಕೂಡ ದೇವರ ಕೃಪೆಗೆ ಪಾತ್ರರಾಗದೇ ಇದ್ದರೂ ದೇವರು ನಮ್ಮನ್ನು ಪ್ರೀತಿಸಿದನು ಹಾಗೆ ನಾವು ಯಾರೋ ನನಗೆ ಗೊತ್ತಿಲ್ಲ ಅವರು ಯಾರೋ ನಮಗೇನು ನಾನು ಯಾಕೆ ಸಹಾಯ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಇರಬಾರ್ದು ದೇವರು ನಿಮ್ಮ ಕಣ್ಣಿಗೆ ಕಾಣಿಸುವಂತೆ ಕೆಲವರನ್ನ ಮಾಡಿರ್ತಾರೆ ನಿಮ್ಮ ನಿಮ್ಮ ಮುಂದೆನೇ ಬರುವಂತೆ ಮಾಡಿರ್ತಾನೆ ಅದರರ್ಥ ದೇವರು ನಿಮಗೊಂದು ಅವಕಾಶವನ್ನು ಕೊಟ್ಟಿರ್ತಾನೆ ನೀವು ನಾನು ಅಲ್ಲಗಳಿಲೇಬಾರ್ದು ನಿಮಗೆ ಶಕ್ತಿಯನ್ನು ದೇವರು ಕೊಡ್ತಾನೆ ವ್ಯಕ್ತಿಯನ್ನು ಮುಂದೆ ನಿಲ್ಲಿಸ್ತಾನೆ ನಿಮಗೆ ಬೇಕಾದ ಮನಸ್ಸನ್ನು ದೇವರು ಕೊಡುವಾಗ ಅಲ್ಲಗಳೆಯಬಾರ್ದು ಮರೆತು ಬಿಡಬಾರ್ದು ಅಂತ ದೇವರ ವಾಕ್ಯವು ಹೇಳುವುದನ್ನು ನಾವು ಗಮನಿಸ್ತಾ ಇದ್ದೇವೆ ನಾವು ಅಬ್ರಹಾಮನ ವಾಗ್ದಾನಕ್ಕೆ ಸಂಬಂಧಪಟ್ಟವರಲ್ಲದೇ ಹೋದರೂ ಕೂಡ ದೇವರ ಅರಿಯ ದೇವರನ್ನು ಅರಿಯದವರು ಆಗದೇ ಇದ್ದರೂ ಕೂಡ ನಮ್ಮನ್ನು ಏನು ಮಾಡಿದ್ದಾರೆ ದೇವರು ಜ್ಞಾಪಕ ಮಾಡಿಕೊಂಡಿದ್ದಾರೆ ನಾವು ಹಾಗೆ ಯಾವುದೇ ಕುಲ ಮತ ಭಾಷೆ ಪ್ರಾಂತ್ಯ ಯಾವುದನ್ನು ನೋಡದೆ ದೇವರು ಪ್ರೇರೇಪಿಸುವುದಾದರೆ ನಾವು ಸಹಾಯ ಮಾಡಬಹುದಾಗಿದೆ ಅದನ್ನೇ ಅತಿಥಿ ಸತ್ಕಾರ ಎಂಬುದಾಗಿ ನಾವು ಗ್ರಹಿಸುವಂಥವರು ಆಗಿದ್ದೇವೆ ಯಾಕೆಂದರೆ ಯೇಸುಸ್ವಾಮಿ ತನ್ನ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾವು ಕೆಲವು ಸಾರಿ ಕೆಲವರಿಗೆ ಮಾಡುವಂಥ ಅತಿಥಿ ಸತ್ಕಾರವು ದೇವರಿಗೆ ಮಾಡಿದಂತೆ ಆಗುತ್ತದೆಂದು ದೇವರ ವಾಕ್ಯದಲ್ಲಿ ಮಥಾಯನು ಬರೆದ ಸುವಾರ್ತೆ ಇಪ್ಪತ್ತ ಐದನೇ ಅಧ್ಯಾಯ ಮೂವತ್ತೈದು ಮತ್ತು ಮೂವತ್ತಾರನೇ ವಚನದಲ್ಲಿ ನಾನು ಹಸಿದಿದ್ದೇನು ನನಗೆ ಊಟಕ್ಕೆ ಕೊಟ್ಟಿರಿ ನಾನು ಬಾಯಾರಿದ್ದೇನು ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ ಪರದೇಶಿಯಾಗಿದ್ದೇನು ನನ್ನನ್ನು ಸೇರಿಸಿಕೊಂಡಿರಿ ಬಟ್ಟೆ ಇಲ್ಲದವನಾಗಿದ್ದೇನು ನನಗೆ ಉಡುವುದಕ್ಕೆ ಕೊಟ್ಟಿರಿ ರೋಗದಲ್ಲಿ ಬಿದ್ದಿದ್ದೇನು ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ ಸೆರೆಮನೆಯಲ್ಲಿದ್ದೇನು ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು ಎಂಬುದಾಗಿ ಹಾಲೆ ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರ ನೋಡಿ ಎಷ್ಟು ಚಂದವಾಗಿ ಇದನ್ನು ವಿವರಿಸಬೇಕಾದ ಅವಶ್ಯಕತೆ ನಿಮಗೆ ಇಲ್ಲವೇ ಇಲ್ಲ ನಿಮಗೆ ಅರ್ಥ ಆಗಿದೆ ಹೇಳ್ತಾ ಇದ್ದಾನೆ ನಾನು ಅಂತ ಹೇಳ್ತಾ ಇದ್ದೇನೆ ನಾನು ಹಸಿದಿದ್ದೇನೋ ನಾನು ಬಾಯಾರಿದ್ದೇನೋ ನಾನು ಪರದೇಶ ಆಗಿದ್ದೇನೋ ನಾನು ಬಟ್ಟೆ ಇಲ್ಲದವನಾಗಿದ್ದನ್ನು ನೀವು ಕೊಟ್ರಿ ಅಂತ ಹೇಳ್ತದೆ ಆವಾಗ ಅವರು ಕೇಳ್ತಾರೆ ಸ್ವಾಮಿ ನಾವು ಯಾವಾಗ ನಿಮಗೆ ಕೊಟ್ರಿ ಅಂತ ಹೇಳುವಾಗ ಸ್ವಾಮಿ ಹೇಳ್ತಾರೆ ನೋಡಿ ಬಡವರಿಗೆ ಇವರಿಗೆಲ್ಲ ಮಾಡಿದ್ದು ನನಗೆ ಮಾಡಿದ ಹಾಗಾಯಿತು ಎಂದು ಸ್ವಾಮಿ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರೀತಿಯ ಪ್ರೀತಿಯತೆಯವೇ ಉಪವಾಸ ದಿನಗಳಲ್ಲಿದ್ದೀರಾ ಅನೇಕರು ಶ್ರಮೆ ಮರಣ ದಿನಗಳನ್ನು ನೆನಪು ಮಾಡಿಕೊಳ್ತಾ ಇದ್ದೀರಾ ಸಂತೋಷ ಈ ಉಪವಾಸ ಏನು ಎಲ್ಲವನ್ನು ಮಾಡಿ ಆದರೆ ನಾವು ಮಾಡಬೇಕಾದ ಕೃತ್ಯಗಳನ್ನು ಮಾಡದೆ ಸುಮ್ಮನೆ ನಾವು ಬಾಯಿ ಮಾತಿಗೆ ಆಚರಣೆಯನ್ನು ಮಾಡುವುದರಲ್ಲಿ ಯಾವ ಪ್ರಯೋಜನವು ಇಲ್ಲ ಪ್ರಿಯ ದೇವಿ ಜನವೇ ಕೇವಲ ಈ ದಿನಗಳಲ್ಲಿ ಮಾತ್ರ ಅಲ್ಲ ನಾನು ಹೇಳ್ತಾ ಇರೋದು ಎಲ್ಲ ದಿವಸಗಳು ನಾವು ಈ ರೀತಿಯಾಗಿ ನಡ್ಕೊಳ್ಬೇಕು ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಮೊದಲ ಹನ್ನೆರಡನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿದಿ ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ ಅಂತ ದೇವರ ವಾಕ್ಯವೇ ಹೇಳುತ್ತಾ ಇದೆ ಅಭ್ಯಾಸಿಸಿರಿ ಮರೆಯಬೇಡ್ರಿ ಗುರುಗು ಗುಣಗುಟ್ಟಿ ಮಾಡಬೇಡ್ರಿ ಇದೆಲ್ಲವೂ ನಮಗೆ ಇವತ್ತಿನ ಪಾಠವಾಗಿದೆ ಅದರಿಂದ ಅನೇಕರ ಆಶೀರ್ವಾದ ಹೊಂದಿದ್ದರು ದೇವರಿಗೇ ಮಾಡಿದಂತಾಯಿತು ಅಂತ ಎಸಪ್ಪ ಹೇಳ್ತಾ ಇದ್ದಾರೆ ಹಾಗಾದರೆ ನಾವು ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ ಸ್ವಾಮಿ ನನ್ನ ಕೈಯಲ್ಲಿ ಶಕ್ತಿ ಇಲ್ಲ ನನ್ನ ಕೈಯಲ್ಲಿ ಏನೂ ಇಲ್ಲಪ್ಪ ಆದರೆ ನನಗಿರುವುದರಲ್ಲಿ ನಾನು ಮಾಡ್ತೇನಯ್ಯ ನೀನು ಮನಸ್ಸು ಕೊಡು ತೋರಿಸಿಕೊಡು ನಾನು ಮಾಡಲಿಕ್ಕೆ ಸಿದ್ಧ ಇದ್ದೇನೆ ಎಂದು ನೀವು ಹೇಳುವಾಗ ದೇವರು ನಿಮಗೆ ತಕ್ಕ ಆಶೀರ್ವಾದವನ್ನು ಕೊಡುತ್ತಾನೆ ಅಬ್ರಹಾಂ ಸಾರಳಿಗೆ ಕೊಟ್ಟಂತ ಆಶೀರ್ವಾದ ಲೋಟನ ಕುಟುಂಬಕ್ಕೆ ಸಿಕ್ಕ ಆಶೀರ್ವಾದ ಅನೇಕ ದೇವ ಜನರಿಗೆ ಸಿಕ್ಕ ಆಶೀರ್ವಾದ ನಿಮಗೂ ಕೂಡ ಲಭಿಸುವಂಥದ್ದಾಗಿದೆ ದೇವರು ತಾನೇ ಆ ರೀತಿಯಾಗಿ ನೀವು ಮಾಡಿದ ತ್ಯಾಗಕ್ಕೆ ತಕ್ಕ ಪ್ರತಿಫಲವನ್ನು ಕರ್ತನು ಅನುಗ್ರಹಿಸಿ ಕೊಡಲಿ ಪ್ರಾರ್ಥಿಸೋಣ ಪ್ರೀತಿಯ ತಂದೆಯಾದ ದೇವರೇ ನಿಮ್ಮ ಉನ್ನತವಾದ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ನೀವು ನಮಗೆ ಕಲಿಸಿಕೊಡುತ್ತೀರಪ್ಪ ಪರದೇಶಸ್ಥರು ಅನ್ಯರು ಕತ್ತಲೆಯಲ್ಲಿದ್ದವರು ಪಾಪಿಗಳಾಗಿದ್ದಂಥ ನಮ್ಮನ್ನು ನೀವು ಹೇಗೆ ಸತ್ಕರಿಸಿ ಗೌರವಿಸಿ ಪ್ರೀತಿಸಿದರೋ ನಾವು ಕೂಡ ಯಾರನ್ನೂ ಕರ್ತನೆ ದೇವರೇ ನೋಡದೆ ಅವಶ್ಯಕತೆಗೆ ತಕ್ಕಂತೆ ಅತಿಥಿ ಸತ್ಕಾರ ಮಾಡಿ ಕರ್ತನೆ ನಾವು ಕೂಡ ದೈವಾಶೀರ್ವಾದ ಹೊಂದುವುದಕ್ಕೆ ನಮಗೆ ಕೃಪೆಯನ್ನು ತೋರಿಸಿರಿ ಇವತ್ತಿನ ವಾಕ್ಯಗಳಲ್ಲಿ ನಾವು ಅತಿಥಿ ಸತ್ಕಾರದ ಕುರಿತಾಗಿ ನಾವು ಮಾತನಾಡಿಕೊಂಡೆವು ಗುಣಗುಟ್ಟಿ ಮಾಡಬಾರದೆಂದು ನಾವು ನೋಡಿದೆವು ಕರ್ತನೇ ದೇವರೇ ಅಭ್ಯಾಸ ಮಾಡಬೇಕೆಂದು ನಾವು ನೋಡಿದೆವು ಸ್ವಾಮಿ ಹೌದು ಕರ್ತನೆ ಅದು ರೂಢಿ ಮಾಡಿಕೊಳ್ಳಬೇಕೆಂದು ನಾವು ನೋಡಿದೆವು ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಅಪ್ಪ ನಾವು ಸಾರಳಂತೆ ಅನೇಕ ಸಾರಿ ದೇವರ ಕರ್ತನೆ ಕಳವಳಗೊಳ್ಳುತ್ತೇವೆ ಅಪನಂಬಿಕೆ ಹೊಂದುತ್ತೇವೆ ಆದರೆ ಕರ್ತನೆ ಖಂಡಿತ ನೀವು ನಿಮ್ಮ ವಾಕ್ಯದಲ್ಲಿ ನಮಗೆ ಹೇಳಿದ್ದೀರಾ ಕೆಲವು ಸಾರಿ ನೀವು ಈ ಅಲ್ಪರಿಗೆ ಮಾಡಿದಂಥದ್ದು ನನಗೆ ಮಾಡಿದ ಹಾಗಾಯಿತು ಎಂದು ಹೇಳುತ್ತೀರಲ್ಲವಾ ನಿಮಗೆ ಸ್ತೋತ್ರ ಮಾಡುತ್ತೇವೆ ಇವತ್ತು ಈ ನನ್ನ ಸಹೋದರಿ ಈ ನನ್ನ ಸಹೋದರನು ಆತನ ಕೈಯಲ್ಲಿ ಆಕೆಯ ಕೈಯಲ್ಲಿ ಆಕೆಯ ಮನೆಯಲ್ಲಿ ಏನೂ ಇಲ್ಲವಲ್ಲ ಎಂದು ದುಃಖ ಪಡುತ್ತಾ ಇದ್ದಾರಪ್ಪ ಆದರೆ ಕೊಟ್ಟಿದ್ದರೆ ನಿನಗೆ ಸ್ತೋತ್ರ ಕೊಟ್ಟಿರುವುದನ್ನು ನಾವು ಕೊಡುವಾಗ ನೀನಿನ್ನೂ ಅಧಿಕವಾಗಿ ನಮಗೆ ಕೊಡುತ್ತಿ ತುಂಬಿ ಹೊರಸೂಸುವಂತೆ ಮಾಡುತ್ತಿ ನಿಮಗೆ ಸ್ತೋತ್ರ ಜಿಪುಣತನವನ್ನು ಕರ್ತನೆ ಗುಣಗುಟ್ಟುವಿಕೆಯನ್ನು ಕರ್ತನೆ ಸ್ವಾರ್ಥವನ್ನು ನಾವು ಮಾಡದೆ ನಿನ್ನ ವಾಕ್ಯದಂತೆ ನಡೆಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಿ ಅಪ್ಪ ನೀನು ಉನ್ನತನಪ್ಪ ನಮಗೆ ಪಾಠವನ್ನು ಕೊಡ್ತೀರಾ ಮಾಡಬೇಕಾದ ರೀತಿಗಳನ್ನು ಹೊಂದಬೇಕಾದ ಆಶೀರ್ವಾದದ ಮಾರ್ಗಗಳನ್ನು ನಮಗೆ ತೋರಿಸಿಕೊಡುತ್ತೀರಾ ಇದೊಂದು ಮಾರ್ಗ ಬೈಬಲ್ನಲ್ಲಿ ಅನೇಕ ಭಕ್ತರುಗಳು ಅವರು ಆಶೀರ್ವದಿಸಲ್ಪಟ್ಟರು ಹಾಗೆ ಕರ್ತನೇ ನಾವು ಆಶೀರ್ವದಿಸಲ್ಪಡುವಂತೆ ನೀವು ನಮಗೆ ಕಲಿಸಿಕೊಟ್ಟ ಈ ಪಾಠಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ ಇವರ ಕುಟುಂಬಗಳನ್ನು ಏರಳವಾಗಿ ಅನುಗ್ರಹಿಸು ಇವರು ಮಾಡುವಂಥ ಒಂದೊಂದು ಸಣ್ಣ ಸಣ್ಣ ಕಾರ್ಯಗಳು ಕರ್ತನೆ ದೊಡ್ಡ ಪ್ರತಿಫಲ ಆಶೀರ್ವಾದವನ್ನು ತರಲಿ ಇವರ ಕೊರತೆಗಳು ನೀಗಲಿ ಸಾಲಗಳು ತೀಗಲಿ ರೋಗಗಳು ನೀಗಲಿ ಅಸಮಾಧಾನಗಳು ಅನ್ಯನ್ಯತೆಯ ಕೊರತೆಗಳು ನೀಗಿ ಹೆಚ್ಚಾದ ಪರಲೋಕದ ಆಶೀರ್ವಾದಗಳನ್ನು ದಯಪಾಲಿಸಿ ಕೊಡಬೇಕೆಂಬುದಾಗಿ ನಮ್ಮ ರಕ್ಷಕನು ಕರ್ತನು ಒಡೆಯಲು ಕ್ರಿಸ್ತನಾದಂಥ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇಲೆ ದೇವ ಜನವೇ ಕರ್ತನಿಮನ ಆಶ್ರಯಿಸಲಿ ಶರೋ ಪ್ರೈಸು ಲಾಡ್ ಜೀಸಸ್